ओके फ्रेंड्स इवत्तिन वीडियो नावेनो मॉक अलॉटमेंट ओके मॉक अलॉटमेंट अंदर एनु कॉलेज सिलेक्शन ओके अदाद मेले बेंगलुरल्ली कॉलेज माडोद्रिंदा अडवांटेज एंड डिसएडवांटेज ओके इदर बग्गे इवत्तु ई वीडियोनल्ली डिस्कस माडोण मोदलनेदागी इंटरेस्ट ओके इंजीनियरिंग मेकानिकल आगिरबहुदु सीएस आगिरबहुदु ओके ईएनसी आगिरबहुदु सिविल आगिरबहुदु मत्ते होसदागि सेरिदंत आर्टिफिशियल इंटेलिजेंस एंड मशीन लर्निंग ओके ई ब्रांच अल्लि नीवु इंटरेस्ट इंद सेरकोंड्रे मुंदे जॉब तगोळ्ळोदागिरबहुदु जॉब क्रियेट माडोदागिरबहुदु निमगे ईजी आगुत्ते याकंद्रे नीवु इदरल्लि इंटरेस्ट इरुत्ते निमगे फैशन इरुत्ते एनादरू माड्तीर नीवु होसदागि प्रयत्न माड्तीर ಯಾವಾಗ ಬೇರೆ ಇನ್ಫ್ಲುಯೆನ್ಸ್ ಮೇಲೆ ಈ ಬ್ರ್ಯಾಂಚ್ನ ಸೆಲೆಕ್ಟ್ ಮಾಡ್ಕೊತೀರಾ ಆವಾಗ ಎಂಪ್ಲಾಯ್ಮೆಂಟ್ ಓಕೆ ಒಂದು ಜಾಬ್ ತಗೊಳ್ಳೋದು ಕೂಡ ತುಂಬ ಕಷ್ಟ ಆಗಬೇಕು ಕಷ್ಟ ಆಗುತ್ತೆ ಇದ್ರ ಬಗ್ಗೆ ನಾನು ಜಾಸ್ತಿ ಓಕೆ ಇದಾದ್ಮೇಲೆ ಬರುತ್ತೆ ಕಾಲೇಜ್ ಸೆಲೆಕ್ಷನ್ ಈ ಮಾರ್ಕ್ ಅಲಾಟ್ಮೆಂಟ್ ಮಾರ್ಕ್ ಅಲಾಟ್ಮೆಂಟ್ ಅನ್ನೋದೇನಂದ್ರು ಒಂದು ಓಕೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಓಕೆ ಇದು ಮಾರ್ಕ್ ಅಲಾಟ್ಮೆಂಟ್ ಆಯಿತು ಆಮೇಲೆ ಬರುತ್ತಿಲ್ಲಿ ಕಾಲೇಜ್ ಕಾಲೇಜ್ ಸೆಲೆಕ್ಷನ್ ಯಾವ ರೀತಿ ಮಾಡೋದು ಅಂತಂದರೆ ಓಕೆನಾ ಫ್ರೆಂಡ್ಸ್ ಮೊದಲನೇದಾಗಿ ಇಲ್ಲಿ ಕಾಲೇಜ್ನ ಕೋಡ್ ಇದು ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಇದ್ರ ಮೇಲೆ ಓಕೆ ಕಾಲೇಜ್ ಕೋಡ್ ಯಾಕಪ್ಪ ಹೇಳ್ತೀನಿ ಅಂದರೆ ಕಾಲೇಜ್ನಲ್ಲಿ ಏಡೆಡ್ ಕಾಲೇಜ್ ಇರ್ತವೆ ಮತ್ತು ಅನ್ ಏಡೆಡ್ ಅಂದರೆ ಗೌರ್ಮೆಂಟ್ದು ಓಕೆ ಗೌರ್ಮೆಂಟ್ ಸೀಟ್ ಇರುತ್ತೆ ಅನ್ ಏಡೆಡ್ ಮತ್ತು ವಿತೌಟ್ ಗೌರ್ಮೆಂಟು ಬ್ರ್ಯಾಂಚ್ ಇರ್ತವೆ ಓಕೆ ಅದನ್ನ ಮೊದಲು ಕನ್ಫರ್ಮ್ ಮಾಡ್ಕೊಬೇಕು ನೀವು ಕಾಲೇಜ್ ಕೋಡ್ ಅದಾದ್ಮೇಲೆ ಬರುತ್ತೆ ಓಕೆ ಇವಾಗ ಸೆಲೆಕ್ಷನ್ ಮಾಡೋದಂದರೆ ನಿಮ್ಮ ಬ್ರ್ಯಾಂಚ್ ಸೆಲೆಕ್ಟ್ ನೀವೆಲ್ಲ ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ತಿರಲ್ಲ ಇವತ್ತು ನಾನು ಈ ಎಕ್ಸಾಂಪಲ್ ತೊಗೊಳ್ಳೋದು ಸಿ ಎಸ್ ಓಕೆ ಕಂಪ್ಯೂಟರ್ ಸೈನ್ಸ್ ಈ ಕಂಪ್ಯೂಟರ್ ಸೈನ್ಸ್ ಮಾಡೋದು ನಿಮ್ಮದು ಇಂಟ್ರೆಸ್ಟ್ ಮೇಲೆ ನಿಮಗಿರೋ ಸಿ ಎಸ್ ಅಲ್ಲಿ ತೊಗೊಬೇಕು ಅಂತ ಅಡ್ಮಿಷನ್ ಮಾಡ್ಕೊಬೇಕಂದ್ರೆ ನಿಮ್ಮದು ಆಸೆ ಆಗಿರುತ್ತೆ ಓಕೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋದು ಅಂದರೆ ನೀವು ಚೆನ್ನಾಗಿರೋ ರ್ಯಾಂಕಿಂಗ್ ಬಂದರೆ ಟಾಪ್ 10 ಕಾಲೇಜಲ್ಲಿ ಸಿಗುತ್ತೆ ಓಕೆ ಪರವಾಗಿಲ್ಲ ಟಾಪ್ 10 ಕಾಲೇಜಲ್ಲಿ ತೊಗೋಬೋದು ಈ ಟಾಪ್ 10 ಕಾಲೇಜಲ್ಲಿ ನಿಮಗೆ ನಿಮ್ಗೆ ಬೇಕಾಗಿರೋದು ಸಿಗಲಿಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಓಕೆ ಸಿ ಎಸ್ದು ಸಬ್ ಬ್ರ್ಯಾಂಚ್ ಐ ಎಸ್ ಇನ್ಫಾರ್ಮೇಷನ್ ಸೈನ್ಸ್ ಓಕೆ ನೀವೇನು ಮಾಡಬೇಕು ಇವೆರಡೂ ಬ್ರ್ಯಾಂಚ್ದು ಸಿಲೆಬಸ್ನ ನೋಡ್ಕೊಬೇಕು ಓಕೆನಾ ಸೊ ಆಲ್ಮೋಸ್ಟ್ ಒಂದೆರಡು ಸಬ್ಜೆಕ್ಟ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಆವಾಗ ಏನು ಮಾಡ್ಬೋದು ನೀವು ಸಿ ಎಸ್ ಸಿಗಲಿಲ್ಲ ಅಂದರೆ ನೀವು ಐ ಎಸ್ಗೆ ಟ್ರೈ ಮಾಡ್ಬೋದು ಓಕೆ ನಿಮ್ಮ ಬೆಸ್ಟ್ ಅನಿಸಿರೋ ಕಾಲೇಜ್ನ ಓಕೆ ದಯವಿಟ್ಟು ಫ್ರೆಂಡ್ಸ್ ನಿಮ್ಮದು ರ್ಯಾಂಕಿಂಗ್ ಪ್ರಕಾರ ನಿಮಗಿನ್ನೂ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನಿಮಗಿನ್ನೂ ಕಾಲೇಜ್ ಸೆಲೆಕ್ಟ್ ನಿಮ್ಮದು ಪ್ರೀವಿಯಸ್ ಇಯರ್ ಕಟ್ ಆಫ್ ಸಿಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕಿಂದ ನೀವು ಕಾಲೇಜ್ನ ಡೌನ್ಲೋಡ್ ಮಾಡ್ಕೊಬೋದು ಕಟ್ ಆಫ್ದು ಓಕೆನಾ ಫ್ರೆಂಡ್ಸ್ ಓಕೆ ಈ ಕಾಲೇಜ್ ಸೆಲೆಕ್ಷನ್ ಮಾಡೋದು ನಿಮ್ಗೆ ಗೊತ್ತಿದೆ ಅಂದ್ಕೊತೀನಿ ನಂದು ಸಪೋಸ್ ಒಂದು ಐದು ಸಾವಿರ ನಂದು ರ್ಯಾಂಕಿಂಗ್ ಬಂದಿದೆ ಅಂದರೆ ಇದಕ್ಕಿಂತ 10 ಕಾಲೇಜು ಇದಕ್ಕಿಂತ ಜಾಸ್ತಿ ಇರೋದು ಇದಕ್ಕೆ 5000 ಒಳಗಿರೋ ರ್ಯಾಂಕಿಂಗಲ್ಲಿ ಬರೋ 10 ಕಾಲೇಜು 5000 ಜಾಸ್ತಿ ಬರೋ 10 ಕಾಲೇಜು ಟೋಟಲಾಗಿ 30-50 ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಇಲ್ಲಿ ಬರೋಣ ಓಕೆ ಈ ಕಾಲೇಜಲ್ಲಿ ಸಿಗಲಿಲ್ಲ ಈ ಸೀಟ್ ಸಿಗಲಿಲ್ಲ ಅಂದರೆ ನಮ್ಗೆ ಹೆಂಗೆ ಮಾಡೋದು ಓಕೆನಾ ಆವಾಗ ಏನು ಮಾಡ್ಬೋದು ನೀವು ಈ ಎರಡರದ್ದು ಸೆಲೆಬಸ್ನ ನೀವು ನೋಡ್ಕೊಬೇಕು ಸಿಮಿಲರ್ ಓಕೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಇಲ್ಲಿ ಬಂದಿಲ್ಲ ಅಂದರೂ ಈ ಸಬ್ ಬ್ರ್ಯಾಂಚಲ್ಲಿ ನೀವು ಟ್ರೈ ಮಾಡ್ಬೋದು ಓಕೆ ಅದು ಯಾವ ಇವತ್ತು ಸಿ ಎಸ್ ಆಗಿರ್ಬೋದು ಮೆಕ್ಯಾನಿಕಲ್ ಆಗಿರ್ಬೋದು ಮೆಕ್ಯಾನಿಕಲ್ ಅಂದರೆ ಇಂಡಸ್ಟ್ರಿಯಲ್ ಇಂಜಿನಿಯರಿಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬರುತ್ತೆ ಸಿವಿಲಲ್ಲಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಬರುತ್ತೆ ಓಕೆನಾ ಅಂದು ತುಂಬ ಸಬ್ ಬ್ರ್ಯಾಂಚ್ ಇದ್ದಾವೆ ಅದೆಲ್ಲರೂ ಕೂಡ ಟಾಪ್ 10 ಕಾಲೇಜ್ಗಳಲ್ಲಿ ನೀವು ಸೇರ್ಕೊಬೋದು ಓಕೆನಾ ಯಾರು ತುಂಬ ಜಾಸ್ತಿ ರ್ಯಾಂಕ್ ಬಂದಿದ್ದಾರೆ ಈ ರೀತಿಯೂ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ಓಕೆ ನೆಕ್ಸ್ಟ್ ನೀವೆಲ್ಲ ನೋಡ್ತಿರೋದು ನಿಮಗೆಲ್ಲ ಕ್ಯೂರಿಯಾಸಿಟಿ ಆಗಿ ಉಳಿದಿರೋದು ಯಾವುದಂದರೆ ಬೆಂಗಳೂರು ಬೆಂಗಳೂರಲ್ಲಿ ಕಾಲೇಜ್ ಮಾಡೋದು ಅಡ್ವಾಂಟೇಜಸ್ ಏನು ಅಂತಂದರೆ ಮೊದಲನೇದಾಗಿ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋಣ ಓಕೆ ಆಮೇಲೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂದರೆ ಹೊಸ ಕ್ಲೈಮೇಟ್ ಓಕೆ ನ್ಯೂ ಕ್ಲೈಮೇಟ್ ಇರುತ್ತೆ ಓಕೆ ಒಂದು ಸ್ವಲ್ಪ ಜನಕ್ಕೆ ನ್ಯೂ ಕ್ಲೈಮೇಟ್ ಅಂದರೆ ಫುಡ್ ಆಗಿರ್ಬೋದು ಊಟ ಓಕೆ ಊಟ ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ ಓಕೆನಾ ಊಟದ್ದು ಮತ್ತಂದರೆ
ಈಗ ತುಂಬ ದೂರದಿಂದ ಹೋಗಿರ್ತೀವಲ್ಲ, ಅದು ನಮಗೆ ಇರ್ತಾವಲ್ಲ ಹಬ್ಬ ಆಗಿರ್ಬೋದು ಹರಿದಿನ ಆಗಿರ್ಬೋದು ಅವನ್ನೆಲ್ಲ ಮಿಸ್ ಮಾಡ್ಕೊತೀವಿ. ಓಕೆ, ತುಂಬ ಟ್ರಾವೆಲಿಂಗು ತುಂಬ ಜಾಸ್ತಿ ಇರುತ್ತೆ. ಓಕೆ, ಇದು ಡಿಸ್ಅಡ್ವಾಂಟೇಜ್ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಡ್ವಾಂಟೇಜ್ ಬಗ್ಗೆ ಹೇಳೋದಾದರೆ, ಓಕೆ, ನಮ್ಮದು ರಿಲೇಟೆಡ್ ಬ್ರ್ಯಾಂಚ್ ನಮ್ಮದು ಯಾವ ನಾವು ಮಾಡಿರ್ತೀವಲ್ಲ ಬ್ರ್ಯಾಂಚು, ಆ ರಿಲೇಟೆಡ್ದೆಲ್ಲ ಕಂಪ್ನಿಗಳು ನಿಮಗೆಲ್ಲ ಗೊತ್ತಿದೆ ಆಲ್ಮೋಸ್ಟ್ಲಿ ಬೆಂಗಳೂರಲ್ಲಿ ಇದ್ದಾವೆ. ಓಕೆ, ನಮ್ಮದೆಲ್ಲ ಕಂಪ್ನಿಗಳು ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಚ್ ಕಂಪ್ನಿಗಳು ಬೆಂಗಳೂರಲ್ಲಿದ್ದಾವೆ. ನೀವು ಬೆಂಗಳೂರಲ್ಲಿ ಓಕೆ ಬೇರೆ ಎಲ್ಲೋ ಮುಗಿಸ್ಕೊಂಡು ಫ್ರೆಷರ್ ಆಗಿ ಹೋಗಿದಾಗ ನಿಮಗೆ ಆ ಬೆಂಗಳೂರಲ್ಲಿ ಸುತ್ತಾಡೋಕ್ಕೆ ನಿಮಗೇನು ಆಲ್ಮೋಸ್ಟ್ ಮಿನಿಮಮ್ ಅಂದರೂ 2 ವರ್ಷ ಆದರೂ ಬೇಕು. ಓಕೆ, ಅಲ್ಲಿ ಯಾವ ಏರಿಯಾ ಇದ್ದಾವೆ, ಯಾವ ಯಾವ ಏರಿಯಾದಲ್ಲಿ ನಮ್ಮ ಕಂಪ್ನಿಗಳು ಇರ್ತವೆ, ಅದನ್ನು ನೀವು ಸುತ್ತಾಡೋಕ್ಕೆ ನಿಮಗೆ ಮಿನಿಮಮ್ ಅಂದರೂ ಒಂದು 2 ವರ್ಷ ಬೇಕೇ ಬೇಕು. ಓಕೆನಾ, ಇದನ್ನು ನೀವು ಅಲ್ಲೇ ಬೆಂಗಳೂರಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದರೆ ಇದನ್ನು ನೀವು ಅವಾಯ್ಡ್ ಮಾಡ್ಬೋದು. ಓಕೆ, ಅದಾದಮೇಲೆ ನಿಮಗೊಂದು ಇಂಜಿನಿಯರಿಂಗ್ ಮಾಡಿದಾಗ ನಿಮಗೆ ಎಕ್ಸ್ಪ್ಲೋರ್ ಅಂದರೆ ಐಡಿಯಾಗಳು ತುಂಬ ಬರ್ತಾವಿಲ್ಲ. ನೆಕ್ಸ್ಟ್ ನಂದು ಇಂಜಿನಿಯರಿಂಗ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನಾನು ಏನು ಮಾಡ್ಬೋದು, ಓಕೆ, ಅದು ಕೂಡ ಐಡಿಯಾ ಕೂಡ ಇಲ್ಲಿ ಬರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಕಾಸ್ಟ್ಲಿ, ನಿಮಗೆಲ್ಲ ಗೊತ್ತೇ ಇದೆ ಬೆಂಗಳೂರು ತುಂಬ ಕಾಸ್ಟ್ಲಿ ಅಂತ. ಅದನ್ನೆಲ್ಲ ನೀವು ಇಟ್ಕೊಂಡು ಸ್ವಲ್ಪ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ ಫ್ರೆಂಡ್ಸ್, ಇದೊಂದು ನ್ಯಾಪ್ಕ ಇಟ್ಕೊಳ್ಳಿ, ನಾವು ಯಾವುದೇ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಟಾಪ್ 10 ಯಾವುದೇ ಕಾಲೇಜ್ ನಾವು ತೊಗೊಳ್ಳಿ, ಓದೋರು ಮಾತ್ರ ನಮ್ಮ ಕಡೆ ಇರುತ್ತೆ. ಓಕೆ, ನಾವು ಯಾವ ರೀತಿ ಓದ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಕಾಲೇಜಲ್ಲಿ ಕೂಡ ಎಡಿಷ್ನಲ್ ಎಫರ್ಟ್ ನಮ್ಮ ಕಡೆಯಿಂದ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ನೆಕ್ಸ್ಟ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಯಾವ ರೀತಿ ಚೆನ್ನಾಗಿದೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ. ಓಕೆ, ಇನ್ನು ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಓಕೆನಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನಾನು ಯಾಕೆ ಶೇರ್ ಮಾಡಿದೆ ಅಂದರೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ. ಓಕೆನಾ, ನಾನು ಡೌಟ್ಸ್ನ ಆದಷ್ಟು ಕ್ಲಿಯರ್ ಮಾಡೋಷ್ಟಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಹಿಂಗೆ ಇದೇ ರೀತಿ ನಮ್ಮ ಸ್ಟೆಪ್ಸ್ ಫಾರ್ ಸಕ್ಸಸ್ನ ವಿಸಿಟ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಎಲ್ರಿಗೂ ಚೆನ್ನಾಗಿರೋ ಕಾಲೇಜ್ ಸಿಗಲಿ, ಚೆನ್ನಾಗಿರೋ ಆದಷ್ಟು ನಿಮ್ಮದು ಇಂಟ್ರೆಸ್ಟ್ ಇರುವಂಥ ಬ್ರ್ಯಾಂಚ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಮತ್ತು ಆ ಕಡೆಗೆ ಫೈನಾನ್ಷಿಯಲ್ಲು ಮತ್ತು ನಿಮ್ಮದೆಲ್ಲ ನೋಡಿಕೊಂಡು ಚೆನ್ನಾಗಿರೋ ಕಾಲೇಜ್ನ ಆಲ್ಮೋಸ್ಟ್ 2 ಕಾಲೇಜ್ನ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ, ಎಲ್ಲ ಯಾವ ಬ್ರ್ಯಾಂಚು ಕಾಲೇಜ್ ಕೋಡು ಅವನ್ನೆಲ್ಲ ನೋಡಿಕೊಂಡು ಆಲ್ಮೋಸ್ಟ್ 2 ಕಾಲೇಜಲ್ಲಿ 2 ಕೋರ್ಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ನಿಮ್ಮದು ಇಂಟ್ರೆಸ್ಟ್ ಇರದೇ ಇರೋ ಬ್ರ್ಯಾಂಚ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ, ಇಂಟ್ರೆಸ್ಟ್ ಇರೋ ಬ್ರ್ಯಾಂಚ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.